Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಂಗಳೂರು ಸೌತೆಕಾಯಿ ಸಿಗುತ್ತಲ್ಲ ಅದರದ್ದು ದೇವಸ್ಥಾನದ ಶೈಲಿಯಲ್ಲಿ ಹುಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮಂಗಳೂರು ಕುಕುಂಬರ್ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇದರ ಸಿಪ್ಪೆ ಯಾವತ್ತೂ ರಿಟೈನ್ ಮಾಡಿ, ಯಾಕಂದರೆ ಸಿಪ್ಪೆ ಹೆಲ್ಪ್ಸ್ ಇನ್ ಡೈಜೆಷನ್, ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ತುಂಬ ಇದಿದೆ, ಏನು ಪೀಲಲ್ಲಿ ತುಂಬ ಫೈಬರ್ ಇದೆ. ಮತ್ತು ಈ ಕುಕುಂಬರ್ ಇದೆಯಲ್ಲ, ಇದು ನಿಮಗೆ ನೀರನ್ನು ಮೇಂಟೈನ್ ಮಾಡುತ್ತೆ ಬಾಡಿನಲ್ಲಿ. ಇವಾಗ ನೋಡಿ, ಚೆನ್ನಾಗಿ ಕಟ್ ಮಾಡಿ ಅದನ್ನು, ಮಧ್ಯದ್ದು ತಿರುಳು ಪೀಸ್ ಇರುತ್ತಲ್ಲ ಅದನ್ನು ತೆಗೆದುಬಿಡಿ, ಬೀಜದ ಪೀಸು, ಯಾಕಂದರೆ ಅದು ಕಹಿ ಇರುತ್ತೆ ನಾರ್ಮಲಿ. ಅದರಿಂದ ತೆಗೆದು ಸಣ್ಣ ಸಣ್ಣ ಪೀಸಾಗಿ ನೋಡಿ, ಇವಾಗ ಮಾಡಿದ್ದೀನಿ ಹೇಗೆ ಅಂತಂದ್ಬಿಟ್ಟು, ಎಲ್ಲ ಪೀಸ್ನ ಒಟ್ಟು ಮಾಡಿಬಿಟ್ಟು ಅದು ಎಲ್ಲ ತೆಗೆದುಬಿಟ್ಟಿದ್ದೀನಿ. ಅದು ಬೀಜ ಎಲ್ಲ ಅದೇ ತೋರಿಸ್ತಾ ಇದ್ದೀನಿ. ಸಿಪ್ಪೆನ ಮೇಂಟೈನ್ ಮಾಡಿದ್ದೀನಿ. ಇವಾಗ ನೋಡಿ, ಅದನ್ನು ಒಂದು ಬೌಲ್ಗೆ ನೀರಲ್ಲಿ ಹಾಕಿಟ್ಟಿದ್ದೀನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ 2 ಕಪ್ ಆಗುವಷ್ಟು ನೀರನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ, ವೈಡ್ ಬೌಲ್ಗೆ. ಅದನ್ನು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆಲ್ಲ ಇದು ನಾವು ಕಟ್ ಮಾಡಿರುವಂಥ ಸೌತೆಕಾಯಿ ಪೀಸಸ್ನ ಹಾಕ್ಕೊಳ್ಳಿ. ಇದು ಏನು ಅಂತಂದರೆ, ಈ ಸೌತೆಕಾಯಿ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, 1/4 ಟೀಸ್ಪೂನು. ಮತ್ತು ಅದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ ಮಾಡಿಕ್ಕಿಡಿ. ಇದು ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರಿನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಏನೂ ಆಗದೇ ಇರೋ ಹಾಗೆ ತಡೆಯುತ್ತೆ. ಮತ್ತು ಲೋ ಇನ್ ಇದು ಏನದು ಲೋವರ್ಸ್ ಕೊಲೆಸ್ಟ್ರಾಲು. ಹಾಗೆ ನೋಡಿ, 2 ಟೀಸ್ಪೂನು ಬೆಲ್ಲ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಮತ್ತು ಇದು ಹಾಕಿ, ಏನದು ನಾನು ಲೈಟಾಗಿ ಮಾಡಿದ್ದೀನಿ. ನಮ್ಮದು ಟ್ಯಾಮ್ರಿನ್ ಸ್ವಲ್ಪ ಹಳೆಯದಷ್ಟೇ, ಏನಿಲ್ಲ. 3-4 ಟೀಸ್ಪೂನು ಹುಣಸೆ ಹುಳಿ ಜ್ಯೂಸ್ ಹಾಕಿಬಿಟ್ಟು ಅದನ್ನು ಕುಕ್ ಮಾಡೋಕ್ಕೆ ಇಡಿ. ಈಗ ಚೆನ್ನಾಗಿ ಕುಕ್ ಆಗಲಿ ಅದು. ಈಗ ಅದನ್ನು ಕವರ್ ಎಂಡ್ ಕುಕ್ ಮಾಡಿ, ಇದಾಗೋ ತನಕ, ಸಾಫ್ಟ್ ಆಗೋ ತನಕ, ಆಯ್ತಲ್ಲ. ಈಗ ಅದು ಚೆಕ್ ಮಾಡಿ ನೋಡಿ, ಆಗಿದೆಯಾ ಅಂತಂದ್ಬಿಟ್ಟು. ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಅಲ್ವಾ, ತೋರಿಸ್ತೀನಿ ನೋಡಿ. ಈಗ ಇದರಲ್ಲಿ ಆ ಸ್ಪ್ಯಾಟುಲಾಯಿಂದ ಪ್ರೆಸ್ ಮಾಡಿ ತೋರಿಸ್ತೀನಿ, ಕುಕ್ ಆಗಿದೆ ಅದು ನೋಡಿ ನೋಡಿ. ಹೌದಾ, ತುಂಡಾಯಿತು. ಈಗ ಅದಕ್ಕೆ 1/4 ಕಪ್ ಬೇಳೆ, ಕುಕ್ ಮಾಡಿರುವಂತಹ 1/4 ಕಪ್ ಬೇಳೆ, ಅಂದರೆ 1/4 ಕಪ್ ಬೇಳೆ ಕುಕ್ ಆದರೆ 1/4 ಕಪ್ ಆಗುತ್ತೆ. ಹಾಂ, ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತೊಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಆಯ್ತಲ್ಲ. ಮಿಕ್ಸ್ ಆಯ್ತು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬೇಳೆ ಎಲ್ಲ ಇದಾಗ್ಬಿಡ್ತಾವದ, ಅದ್ರ ಜೊತೆ ಸೇರ್ಕೊಂಬಂದ್ಬಿಡ್ತು. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2-3 ಟೀಸ್ಪೂನ್ ಕುಕಿಂಗ್ ಆಯಿಲು ಒಂದು ಪ್ಯಾನಲ್ಲಿ ಹಾಕಿಬಿಟ್ಟಿಡಿ. ಅದು ಬಿಸಿ ಆದಮೇಲೆ ಒಂದು ಟೀಸ್ಪೂನು ಉದ್ದಿನ ಬೇಳೆ ಹಾಕಿ, ಅದು ಸ್ವಲ್ಪ ಹುರಿತಾ ಇದೆ ಅನ್ಬೇಕಾದ್ರೆ 2 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಅದಕ್ಕೆ. ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ. ಅದೆಲ್ಲ ಒಟ್ಟಿಗೆ ಹುರಿತಾ ಇದೆಯಪ್ಪ ಅನ್ಬೇಕಾದ್ರೆ 1/5 ಟೀಸ್ಪೂನು ಮೆಂತ್ಯ ಕಾಳು ಹಾಕಿ ಅದಕ್ಕೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಳೆಯದು ಹಾಕಿ, ಒಂದು 8-10. ಮತ್ತು ಅದನ್ನ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಒಂದು ಸ್ಟೀರ್ ಕೊಡಿ, ಆಯ್ತಲ್ಲ. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರು ಸ್ವಿಚ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದನ್ನು. ಈಗ ಅದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಿ. ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ. ಅದಕ್ಕೆ 2/3 ಕಪ್ಪು ಫ್ರೆಶ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ಆಯ್ತಲ್ಲ. ಕುಕುಂಬರು ಜೀವಕ್ಕೆ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾವತ್ತೂ ನಮ್ಗೆ ಹೈಡ್ರೇಟ್ ಅಂದರೆ ನೀರಿನಂಶ ಇಟ್ಕೊಳ್ಳುತ್ತೆ ದೇಹದಲ್ಲಿ ಅದು ತಿಂದರೆ. ಈಗ ಈ ಇದನ್ನು ರುಬ್ಬಿದಂಥ ಮಸಾಲೆನ ಕುಕ್ ಆಗಿರುವಂತಹ ಇದಕ್ಕೆ ಹಾಕಿ, ಬೌಲ್ಗೆ ಹಾಕಿ ನೋಡಿ. ಅದು ಸೌತೆಕಾಯಿ ಕುಕ್ ಆಗಿದೆಯಲ್ಲ ಅದಕ್ಕೆ ಹಾಕ್ಬಿಡಿ. ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ. ಇನ್ನೂ ಬೇಕಾದರೆ ಇನ್ನೊಂದು 1/4 ಕಪ್ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ಹ್ಞೂ, ಯಾಕಂದರೆ ತುಂಬ ದಪ್ಪ ಇದೆ, ನಾನು ಮಾಡಿದ್ದೀನಿ. ಓಕೆ, ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಮತ್ತೊಂದು ಸತಿ ಮಿಕ್ಸ್ ಕೊಡಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ. 3-4 ನಿಮಿಷ ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಡಿಶ್ ತುಂಬ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ. ಈಗ 2 ಟೀಸ್ಪೂನ್ ಕುಕಿಂಗ್ ಆಯಿಲ್ನ ಒಂದು ಪ್ಯಾನಲ್ ಹಾಕಿ, ಸಣ್ಣ ಸ್ಪ್ಯಾಟುಲಾದಲ್ಲಿ ಹಾಕಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನ್ ಉದ್ದಿನಬೇಳೆ ಹಾಕಿ. ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಆಯ್ತಲ್ಲ. ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಒಂದು ಮಿಕ್ಸ್ ಕೊಡಿ. ಈಗ ನೋಡಿ, ಬಾಯ್ಲ್ ಆಗ್ತಾ ಇದೆ ಡಿಶ್ಶು, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು. ಒಂದು ಮಿಕ್ಸ್ ಕೊಡಿ ಅದಕ್ಕೆ,
ಚೆನ್ನಾಗಾಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು, ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ. ಈಗ ಇದನ್ನು ನಾನು ಒಂದು ಇದಕ್ಕೆ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದಕ್ಕೆ ಇದನ್ನು ಒಗ್ಗರಣೆನ ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಕುಕುಂಬರ್ ಸಾಂಬಾರ್, ಕುಕುಂಬರ್ ಹುಳಿ ಟೆಂಪಲ್ ಸ್ಟೈಲು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಲಿಂಕ್ಸ್ ಹಾಕಿರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸಿ ಯು ಲೇಟರ್, ಟಿಲ್ ದೆನ್ ಬಾಯ್ ಬಾಯ್.